ಸೌದಿ ಅರೇಬಿಯಾ ತಂಡ ಬಲಿಷ್ಠ ಅರ್ಜೆಂಟೀನಾ ತಂಡವನ್ನು ಸೋಲಿಸಿದ್ದು ತಮಗೆಲ್ಲರಿಗೂ ಗೊತ್ತಿರುವ ಸಂಗತಿ. ಅದರ ಜೊತೆಗೆ ಒಂದು ಮಾಹಿತಿ ವೈರಲ್ ಆಗಿತ್ತು. ಅದೇನಂತ ಹೇಳಿದರೆ ಸೌದಿಯ ಎಲ್ಲ ಆಟಗಾರರಿಗೆ, ವಿಜೇತ ಆಟಗಾರರಿಗೆ ಸೌದಿಯ ದೊರೆ ರೋಲ್ಸ್ ರಾಯ್ ಕಾರನ್ನು ಗಿಫ್ಟ್ ಆಗಿ ನೀಡಿದ್ದರು ಎನ್ನುವಂತಹ ಮಾಹಿತಿ ಎಲ್ಲೆಡೆ ಹರಡಿತ್ತು. ಅದರ ಮೌಲ್ಯ ಸುಮಾರು ಭಾರತೀಯ ಕರೆನ್ಸಿಯಲ್ಲಿ 11 ಕೋಟಿ ರೂಪಾಯಿ ಎನ್ನುವುದು ಕೂಡ ಜನರು ಆ ಮಾಹಿತಿಯನ್ನು ಹಂಚಿಕೊಂಡಿದ್ದರು. ಅನೇಕ ಮಂದಿ ತಮ್ಮ ತಮ್ಮ ಸೋಷಿಯಲ್ ಅಕೌಂಟ್ನಲ್ಲೂ ಕೂಡ, ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲೂ ಕೂಡ ಆ ಮಾಹಿತಿಯನ್ನು ಹಂಚಿಕೊಂಡಿದ್ದರು. ಆದರೆ ಇದೀಗ ಒಂದು ಸುದ್ದಿ ಬರ್ತಾ ಇದೆ, ಸೌದಿ ಆಟಗಾರರಿಗೆ ರೋಲ್ಸ್ ರಾಯ್ ಕಾರನ್ನು ಕೊಡುಗೆಯಾಗಿ ನೀಡಲಾಗಿದೆ ಎಂಬ ವದಂತಿಯನ್ನು ಸೌದಿ ಅರೇಬಿಯಾದ ರಾಷ್ಟ್ರೀಯ ತಂಡದ ಆಟಗಾರರೊಬ್ಬರು ನಿರಾಕರಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಲೇಹ್ ಅಲ್ ಶೆಹರಿ ಅವರು ಈ ಒಂದು ವದಂತಿಯನ್ನು ನಿರಾಕರಿಸಿದ್ದಾರೆ. ಇದು ಇವತ್ತಿನ ವಿಡಿಯೋ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನೆಲ್. ಧನ್ಯವಾದಗಳು.